ಒಂದಾನೊಂದು ಕಾಲದಲ್ಲಿ ಲೋಕ್ ಎಂಬ ಹಳ್ಳಿಯಲ್ಲಿ ಮ್ಯಾಕ್ಸ್ ಮತ್ತೆ ಟಾಮಿ ಅನ್ನೋ ಇಬ್ರು ಮಕ್ಕಳಿದ್ರು. ಮ್ಯಾಕ್ಸ್ ಮತ್ತೆ ಟಾಮಿ ಸುಂದರವಾದ ನೀಲ ನದಿಯ ಪಕ್ಕದಲ್ಲಿ ಒಂದು ಗುಡಿಸಲಿನಲ್ಲಿ ವಾಸವಾಗಿದ್ರು. ಪ್ರತಿ ಸೋಮವಾರ ಮಾರ್ಕಿಯಲ್ಲಿ ವಾರದ ಸಂತೆಯ ದಿನ ಮ್ಯಾಕ್ಸ್ ಮತ್ತೆ ಟಾಮಿ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ರು. ಒಂದು ಸೋಮವಾರ ಮಾಮೂಲಿಯಂತೆ ಮ್ಯಾಕ್ಸ್ ಹೊರಡೋ ಮುಂಚೆ ಕಿಟಕಿಯಿಂದಾಚೆ ಇಣುಕ್ ನೋಡ್ದ. ಎಂತಹ ಸುಂದರ ದಿನ ಶಾಪಿಂಗ್ ಹೋಗೋಕ್ಕೆ. ಹಾ ಹೌದು ಅಂತ ಆಕಾಶವನ್ನ ನೋಡ್ತಾ ಟಾಮಿ ಉತ್ತರಿಸಿದ್ದ. ಇಬ್ರು ಸಿದ್ಧ ಆಗಕ್ಕೆ ಒಳಗ್ ಹೋದ್ರು. ಆಗ್ಲೇ ಒಮ್ಮೆಗೆ ಸಿಡಿಲಿನ ಆರ್ಭಟ. ಏನದು? ಸಂದೇಹದಿಂದ ಮ್ಯಾಕ್ಸ್ ನನ್ನ ನೋಡುತ್ತಾ ಟಾಮಿ ಕೇಳಿದ್ಲು. ಅದು ಖಂಡಿತವಾಗಿ ನನ್ನ ಹೊಟ್ಟೆ ಅಲ್ಲ. ಮತ್ತೆ ಅವರಿಬ್ರು ಕಿಟಕಿ ಹೊರಗಿನಿಂದ ಆ ಸದ್ದು ಕೇಳಿದ್ರು. ಅದು ಸಿಡಿಲಿನ ಆರ್ಭಟ ಆಗಿತ್ತು. ಅಯ್ಯೋ, ಮಳೆ ಬರ್ದಿರ್ಲಿ, ನಮ್ ಶಾಪಿಂಗ್ ಟ್ರಿಪ್ ಹಾಳಾಗ್ದೆ ಇರ್ಲಿ. ಓ ಬೇಡ, ನನಗಿದಿಷ್ಟವಿಲ್ಲ, ನಾ ಈ ಟ್ರಿಪ್ಗೋಸ್ಕರ ಕಾಯ್ತಾ ಇದ್ದೆ. ಬೇಗ ಬಾ, ಮಳೆ ಬರೋದಕ್ ಮುಂಚೆ ಹೊರಟ್ ಬಿಡೋಣ ಅಂತ ಟಾಮಿ ಮ್ಯಾಕ್ಸ್ಗೆ ಉತ್ಸಾಹ ತುಂಬಿದ್ಲು. ಟಾಮಿ ಮತ್ತೆ ಮ್ಯಾಕ್ಸ್ ಬೇಗ ಸಿದ್ಧ ಆಗಿ ತಮ್ಮ ಕೆಂಪ್ ಕಾರನ ಹತ್ತಿ ಮಾರ್ಕೆಟ್ ಕಡೆಗೆ ಹೊರಟ್ರು. ಮಾರ್ಕಿ ನಗರ ಬೆಟ್ಟಗಳನ್ನೆಲ್ಲ ದಾಟಿ ದೂರದಲ್ಲಿತ್ತು. ಆದ್ರಿಂದ ಅಲ್ಲಿಂದ ಮರಳಿ ಮನೆಗೆ ಬರಕ್ಕೆ ಪೂರ್ತಿ ದಿನ ಬೇಕಿತ್ತು. ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಅದೇ ಸಿಡಿಲಿನ ಸದ್ದು ಕೇಳ್ತು. ಒಂದು ದೊಡ್ಡ ತಲೆ ನದಿಯ ಹೊರಗೆ ಪ್ರತ್ಯಕ್ಷವಾಯಿತು. ಅದೊಂದು ರಾಕ್ಷಸ. ಆ ರಾಕ್ಷಸ ತಿರುಗುತ್ತಾ ನೀರಿನ ಹೊರಗೆ ಬಂದು ದಡದ ಮೇಲೆ ಕುಳಿತುಕೊಂಡಿತು. ಹೋ, ನಾನ್ ತುಂಬಾ ಹಸ್ದಿದ್ದೇನೆ, ನನ್ನ ಹೊಟ್ಟೆ ದೊಡ್ಡ ಸದ್ದು ಮಾಡ್ತಾ ಇದೆ, ಬೇಗನೆ ತಿನ್ನಲು ಏನಾರು ಹುಡುಕ್ಬೇಕು. ಸುತ್ತಲೂ ನೋಡುತ್ತಾ ಹತ್ತಿರದಲ್ಲಿದ್ದ ಒಂದು ಮನೆಯನ್ನ ನೋಡ್ತು. ಹೊರ್ರೇ, ಈ ಛಾವಣಿ ನನ್ ತಿಂಡಿಗೆ ಸರಿ ಹೋಗುತ್ತೆ ಅಂತ ತನ್ನ ಕರ್ಕಶದಲ್ಲಿ ಕೂಗ್ತು. ಒಂದೇ ಬಾರಿಗೆ ತನ್ನ ಉದ್ದವಾದ ನಾಲ್ಗೆಯಲ್ಲಿ ಛಾವಣಿಯನ್ನ ನೆಕ್ಕಿತ್ತು. ಯಮ್ಮಿ. ಆ ರಾಕ್ಷಸ ಮ್ಯಾಕ್ಸ್ ಮತ್ತೆ ಟಾಮಿಯ ಮನೆಯ ಛಾವಣಿಯ ಅರ್ಧ ಭಾಗವನ್ನ ತಿಂದು ಹೊಟ್ಟೆ ತುಂಬಿಸಿಕೊಂಡಿತ್ತು. ನನ್ನ ಹೊಟ್ಟೆ ತುಂಬಿದೆ, ಆದ್ರೆ ಇನ್ನರ್ಧ ಛಾವಣಿನ ತಿನ್ನಲು ಆಸೆಯಾಗಿದೆ. ಹೀಗನ್ಕೊಂಡು ಅಲ್ಲೇ ಕೂತು ಮಿಕ್ಕರ್ಧ ಛಾವಣಿನೂ ತಿಂದು ಮುಗಿಸ್ತು. ತುಂಬಾ ರುಚಿಯಾಗಿತ್ತು ಅಂತ ರಾಕ್ಷಸ ತೃಪ್ತಿಗೊಂಡಿತು. ಮ್ಯಾಕ್ಸ್ ಮತ್ತೆ ಟಾಮಿ ಸಂಜೆ ಮನೆಗೆ ಬಂದಾಗ ಛಾವಣಿ ಇಲ್ದಿರೋ ಮನೆ ನೋಡಿ ಆಶ್ಚರ್ಯ ಆಯ್ತು. ಅಯ್ಯೋ, ನಮ್ಮ ಮನೆ ಛಾವಣಿ ಮಾಯ ಆಗಿದೆ, ಅದು ಹೇಗ್ ಸಾಧ್ಯ? ಎಲ್ಲೋ ದೊಡ್ಡ ಬಿರುಗಾಳಿ ನಾವಿಲ್ದಿರ್ಬೇಕಾರೆ ಬಂದಿರ್ಬೇಕು. ಖಂಡಿತವಾಗಿ, ನಾನು ಬೆಳಗ್ಗೆನೆ ಗುಡುಗಿನ ಆರ್ಭಟ ಕೇಳ್ದೆ, ಅದೇ ಆಗಿರ್ಬೇಕು. ತುಂಬಾ ಸಮಯ ಆಗಿದೆ, ಛಾವಣಿನ ಸರಿಪಡಿಸೋದಕ್ಕೆ ಈಗಾಗಲ್ಲ. ಬೆಳಗಿನ ಜಾವ ಬೇಗ ಕೆಲ್ಸ ಮಾಡೋಣ. ನಡಿ, ಮೇರಿ ಆಂಟಿ ಮನೆಗ್ ಹೋಗಿ ಟೆಂಟ್ ಅನ್ನ ಇಸ್ಕೊಳ್ಳೋಣ ಎಂದಳು ಟಾಮಿ. ಮೇರಿ ಆಂಟಿ ಮನೆ ತುಂಬಾ ದೂರ ಏನಿರ್ಲಿಲ್ಲ, ಆದ್ರಿಂದ ಬೇಗ ಹೋಗಿ ಟೆಂಟ್ ಅನ್ನ ಹಾಕಿದ್ರು. ಮತ್ತೆ ಮುಂದೆ ಶಾಖಕ್ಕಾಗಿ ಬೆಂಕಿನ ಹತ್ಸಿ ಅದ್ರ ಮುಂದೆ ಕೂತ್ರು. ಹೇಯ್ ಟಾಮಿ, ಗಿಟಾರಲ್ಲಿ ನನಗೆ ಗೊತ್ತಿರೋ ಹಾಡನ್ನ ನುಡಿಸ್ತೀನಿ ಕೇಳು ಎನ್ನುತ್ತಾ ಮ್ಯಾಕ್ಸ್ ಸಂದರ್ಭನ ತಿಳಿ ಮಾಡಲು ನುಡಿಸೋಕೆ ಆರಂಭಿಸ್ದ. ಹೇಯ್, ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ ಎಂದು ಹೇಳ್ತಾ ಟಾಮಿ ಕೂಡ ಹಾಡ್ತಾ ಚಪ್ಪಾಳೆ ಹೊಡಿತಾ ಆನಂದಿಸಿದ್ಲು. ಅವರಿಬ್ರು ಸುಮಾರು ಹೊತ್ತು ಹಾಡನ್ನ ಹಾಡಿ ಸ್ವಲ್ಪ ಸಮಯದ ನಂತರ ನಿದ್ದೆಗೆ ಜಾರದ್ರು. ಇತ್ತ ಆ ನದಿ ರಾಕ್ಷಸ ಹೊಟ್ಟೆ ನೋವಿನಿಂದ ಒದ್ದಾಡ್ತಿದ್ದ. ಪೂರ್ತಿ ಛಾವಣಿನ ತಿನ್ಬಿಟ್ಟಿದ್ನಲ್ಲ ಅದಕ್ಕೆ. ಓ, ನನ್ ಹೊಟ್ಟೆ ನೋವ್ತಾ ಇದೆ, ನಾನ್ ಇನ್ ಮುಂದೆ ಯಾವತ್ತೂ ಹೆಚ್ಚಾಗಿ ತಿನ್ನೋದಿಲ್ಲ, ಎಷ್ಟೇ ಚೆನ್ನಾಗಿದ್ರೂ ತಿನ್ನೋದಿಲ್ಲ ಅಂತ ನೋವಿನಿಂದ ಅಳತೊಡಗಿತು. ಮಾರನೇ ದಿನ ಮ್ಯಾಕ್ಸ್ ಮತ್ತೆ ಟಾಮಿ ಛಾವಣಿನ ಸರಿಪಡಿಸೋಕೆ ಶುರು ಮಾಡಿದ್ರು. ಆ ಎರಡು ಮಕ್ಕಳು ಕಷ್ಟಪಡ್ತಿರೋದನ್ನ ನೋಡಿ ರಾಕ್ಷಸನಿಗೆ ಅತಿ ದುಃಖ ಆಯ್ತು. ಆ ರಾಕ್ಷಸ ಮ್ಯಾಕ್ಸ್ ಮತ್ತೆ ಟಾಮಿಗೆ ಗೊತ್ತಿಲ್ದಂಗೆ ಅವರಿಗೆ ಸಹಾಯ ಮಾಡೋಕೆ ನಿರ್ಧರಿಸಿತು. ಮೇರಿ ಆಂಟಿ ಮನೆಗೆ ಅವರು ಊಟಕ್ಕೆ ಹೋದಾಗ ರಾಕ್ಷಸ ಪೂರ್ತಿ ಛಾವಣಿಯನ್ನ ಕ್ಷಣ ಮಾತ್ರದಲ್ಲಿ ಸರಿಪಡಿಸ್ತು. ಮ್ಯಾಕ್ಸ್ ಮತ್ತೆ ಟಾಮಿ ಮನೆಗೆ ಮರಳಿ ಬರೋ ಹೊತ್ತಿಗೆ ಮನೆ ಛಾವಣಿ ಮಾಯದಂತೆ ಸರಿ ಹೋಗಿತ್ತು. ಅವರಿಗೆ ತುಂಬಾನೇ ಆಶ್ಚರ್ಯ ಆಯ್ತು. ಆಗ್ಲೇ ಅವರು ಬಾಗಿಲಿಗೆ ಅಂಟಿಸಿದ್ದ ಕಾಗದವನ್ನ ನೋಡಿದ್ರು. ಅದರಲ್ಲಿ, ಛಾವಣಿ ಹಾಳಾಗಿದ್ದಕ್ಕೆ ಕ್ಷಮಿಸಿ, ಈಗ ಸರಿಪಡಿಸಿರುವುದು ಇಷ್ಟ ಆಗುತ್ತೆ ಅನ್ಕೋತೀನಿ, ನಿಮ್ಮ ಮಿತ್ರ ಎಂ. ಮ್ಯಾಕ್ಸ್ ಮತ್ತೆ ಟಾಮಿ ಮಿಸ್ಟರ್ ಎಂ ನ ಈ ಕೆಲಸದಿಂದ ಅತಿ ಸಂತೋಷವಾಗಿದ್ರು. ಮಿಸ್ಟರ್ ಎಂ ಯಾರಿರಬಹುದು ಅಂತ ತುಂಬಾ ಯೋಚಿಸಿದ್ರು, ತಿಳಿಯಲೇ ಇಲ್ಲ. ಸ್ವಲ್ಪ ದಿನದ ನಂತರ ಅವರಿಗೆ ಮತ್ತೆ ಆ ಸಿಡಿಲಿನ ಅಬ್ಬರ ಕೇಳಿಸ್ತು. ಗೊತ್ತಾಯ್ತಾ ಯಾರ್ ಮಾಡಿದ್ರು ಅಂತ? ಹೌದು, ನಿಮ್ಮ ಉತ್ತರ ಸರಿ, ಅದನ್ನ ಮಾಡಿದ್ದು ಆ ರಾಕ್ಷಸಾನೆ. ಆದ್ರೆ ಈ ಬಾರಿ ಅತಿ ಸಂತೋಷದಿಂದ ಕುಣಿದ ಶಬ್ದ.
ಯೇ.